ನಮಸ್ಕಾರ, ಶೈಲಜಾ ಸುರೇಶ್ ಕಥೆ ಚಾನಲ್ಗೆ ಸ್ವಾಗತ. ನಿನ್ನೆ ನನ್ನ ಬಾಳ ಪಯಣದ ಪುಟಗಳಿಂದ ಅನ್ನುವಂಥ ಕಥೆಯ ಮೊದಲನೇ ಭಾಗವನ್ನು ಪ್ರಸ್ತುತಪಡಿಸಿದ್ದೆ. ಈಗ ಅದರ ಎರಡನೇ ಭಾಗವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕತೆ ಶುರು ಮಾಡೋಣ. ಕತೆಯ ಶೀರ್ಷಿಕೆ ಬಾಳ ಪಯಣದ ಪುಟಗಳಿಂದ. ಮದುವೆಯ ಬಗ್ಗೆ ಮಾತಾಡೋಕೆ ಹೋದ ಅಮ್ಮನಿಗೆ ಮಾವ ಮತ್ತು ರಾಜತ್ತೆ ಬಾಯಿ ಬಂದ ಹಾಗೆ ಅಂದು ಕಳಿಸಿದ್ರು. ಮೂರ್ತಿಯ ತಿರಸ್ಕಾರ ಅಮ್ಮನ ಗಾಯದ ಮೇಲೆ ಬರೆ ಇಳಿದಿತ್ತು. ಅದೇ ಕೊನೆ. ಅಪ್ಪ ಬಲವಂತವಾಗಿ ಅಮ್ಮನ ತವರಿನ ಸಂಬಂಧವನ್ನು, ವ್ಯಾಮೋಹವನ್ನು ತಡೆದಿದ್ದರು. ಅವರ ಶ್ರೀಮಂತಿಕೆ ಅವ್ರಿಗಿರಲಿ, ನನ್ನ ಮಗಳನ್ನ ಬಾಯಿಗೆ ಬಂದ ಹಾಗನ್ನೋಕ್ಕವ್ರು ಯಾರು? ಅವ್ರ ತುಪ್ಪ ಅನ್ನ ತಿನ್ನಿಸಿ ಅವ್ರ ಮಗನ ಬೆಳೆಸಿದ್ರೆ, ನಾನು ಗಂಜಿ ಅನ್ನ ಆದರೂ ತಿನ್ನಿಸಿ ನನ್ನ ಮಗಳನ್ನು ಬೆಳೆಸಿದ್ದೀನಿ. ನಾಲ್ಕು ಜನ ಗೌರವಿಸೋ ಹಾಗೆ ನನ್ನ ಮಗಳು ಬೆಳೆದೇ ಬೆಳೀತಾಳೆ ಅಂತೆಲ್ಲ ಕೂಗಾಡಿದ್ದಪ್ಪ ಮೊದಲಿಗೆ ತನ್ನಲ್ಲಿ ಆತ್ಮಾಭಿಮಾನವನ್ನು ಮೂಡಿಸಿದ್ರು. ಆತ್ಮವಿಶ್ವಾಸದಿಂದ ತಾನು ಗಟ್ಟಿಯಾದ ಹಾಗೆ ತನ್ನ ಡಿಗ್ರಿ ಮುಗಿದ ನಂತರ ಇದೇ ವೃದ್ಧಾಶ್ರಮದಲ್ಲಿ ಕೆಲಸವನ್ನು ಕೊಡಿಸಿದ್ರು. ಆರ್ಥಿಕವಾಗಿ ಚೇತರಿಸಿಕೊಂಡ ಹಾಗೆ ತಾನು ಆತ್ಮವಿಶ್ವಾಸದಿಂದ ತಲೆ ಎತ್ತಿ ನಡೆಯುವ ಹಾಗೆ ಆಗಿದೆ. ತನ್ನನ್ನು ಮೆಚ್ಚಿ ತಮ್ಮ ವೃದ್ಧಾಶ್ರಮಕ್ಕೆ ಉಚಿತ ಸೇವೆ ನೀಡ್ತಾ ಇದ್ದಂಥ ಡಾಕ್ಟರ್ ವಿಶ್ವಾಸ್ ಅವರು ತನ್ನನ್ನು ಮದುವೆ ಮಾಡಿಕೊಂಡಿದ್ದರು. ಅವರ ಅಕ್ಕರಿಯ ಮಡದಿಯಾಗಿದ್ದೆ, ಅವಳಿ ಮಕ್ಕಳಿಗೆ ತಾಯಿಯಾಗಿದ್ದೆ, ಈ ವೃದ್ಧಾಶ್ರಮದ ಮೇಲ್ವಿಚಾರಕಿಯಾಗಿ ತಾನು ಯಶಸ್ವಿಯಾಗಿದ್ದೆ. ತನ್ನ ಸಂಯಮದ ನಡವಳಿಕೆ, ಶಾಂತ ಸ್ವಭಾವದಿಂದಾಗಿ ಜನಪ್ರಿಯಳಾಗಿದ್ದೆ. ಹಲವಾರು ಸನ್ಮಾನಗಳು, ಹಲವಾರು ಪ್ರಶಸ್ತಿಗಳು ತನ್ನ ಬಗಲಿನಲ್ಲಿದ್ದವು. ಅಪ್ಪ ಅಮ್ಮ ಹೆಮ್ಮೆಯಿಂದ ಕಂಬನಿ ಮಿಡಿದಿದ್ದರು. ನೋಡಿ ಮೇಡಮ್, ಇವರೇ ನಿಮ್ಮ ಹೊಸ ಸದಸ್ಯೆ. ಆಕೆ ವಾಸಂತಿಯ ಕೈ ಅಲ್ಲಿಸಿದಾಗ ವಾಸಂತಿ ನೆನಪುಗಳಿಂದ ಹೊರಬಂದ್ಲು, ಮುಗುಳು ನಗುತ್ತಾ ಕೈ ಮುಗಿದ್ಲು. ನಮಸ್ತೆ. ನೀನು ವಾಸಂತಿ? ವಾಸಂತಿ ಅಲ್ವನೇ? ರಾಜಮನದಲ್ಲಿ ಕಂಪಿಸಿತ್ತು. ಹೌದು, ನಾನು ವಾಸಂತಿ, ಇಲ್ಲಿನ ಸೂಪರ್ವೈಸರ್. ವಾಸಂತಿ ಕತ್ತೆತ್ತಿ ನೇರವಾಗಿ ದೃಷ್ಟಿಸಿದ್ಲು. ಅದೇ ದಂತದ ಮೈಬಣ್ಣದ ಲಕ್ಷ್ಯವಾದ ಹೆಂಗಸು, ಬಿಳಿ ಕೂದಲುಗಳು, ಹೆಚ್ಚಾಗಿದ್ದ ತಲೆ ಕೂದಲನ್ನು ನೀಟಾಗಿ ಬಾಚಿ ಗಂಟು ಕಟ್ಟಿದ್ರು. ಕನ್ನಡಕ ಧರಿಸಿದ್ದ ಕಣ್ಣು, ಹಣೆಯಲ್ಲೊಂದು ಕಪ್ಪು ಚುಕ್ಕಿ, ಕಿವಿಯಲ್ಲಿ ಚಿನ್ನದ ಓಲೆ, ಕತ್ತಿನಲ್ಲಿ ಎರಡೆಳೆ ಸರ, ಕೈಗಳಲ್ಲಿ ಎರಡೆಳೆ ಎರಡು ಪಟ್ಟಿ ಬಳೆ, ಕಂಗಳಲ್ಲಿ ಇನ್ನೂ ಅದೇ ಗತ್ತು ಹುಟ್ಟಿದ್ದು, ಕಡುಗೆಂಪು ಬಣ್ಣದ ಕೃತಕ ರೇಷ್ಮೆ ಸೀರೆ, ಅದೇ ಬಣ್ಣದ ರವಿಕೆ. ಓ ವಾಸಂತಿ, ಅಂತೂ ಇಂತೂ ನಿಮ್ಮಮ್ಮ ನಿನ್ನ ಕೆಲಸಕ್ಕೆ ಸೇರಿಸಿಬಿಟ್ಟಿದ್ದಾಳೆ. ಒಳ್ಳೆಯದಾಯ್ತು ಬಿಡು, ಮುಂಚಿನಂಥದೇ ಠೇಂಕಾರದ ಮಾತು. ಆದರೆ ವಾಸಂತಿಯ ಮಾತಿಗೆ ಮುಂಚಿನಂತೆ ಕುಗ್ಗಿ ಹೋಗಲಿಲ್ಲ, ಕೀಳರಿಮೆಯಿಂದ ಮುಖ ತಗ್ಗಿಸ್ಲಿಲ್ಲ. ಬದುಕವಳಿಗೆ ಸಹನೆಯನ್ನು ಕಲಿಸ್ಕೊಟ್ಟಿತ್ತು. ಹಠಮಾರಿ ಮಗುವನ್ನು ಸಂತೈಸುವಂತೆ ಮೃದುವಾಗಿ ಹೇಳಿದ್ಲು, ನಾನು ಕೆಲಸಕ್ಕೆ ಸೇರಿ 15 ವರ್ಷ ಆಯಿತು. ಎಷ್ಟು ಕೊಡ್ತಾರೆ ಸಂಬಳ? ಊಟ ಬಟ್ಟೆಗೆ ಸಾಕಾಗುತ್ತೆಯೇ? ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆಕೆ ಸೂಕ್ಷ್ಮವಾಗಿ ವಾಸಂತಿಯ ಕಿವಿ, ಕತ್ತು, ಮೂಗು, ಕೈಗಳನ್ನು ಪರೀಕ್ಷಿಸಿದ್ರು. ಕಿವಿಯಲ್ಲಿ ಪುಟ್ಟ ಚಿನ್ನದ ಗುಂಡು, ಕತ್ತಿನಲ್ಲಿ ಒಂದೆಳೆ ಸರ, ಕೈಯಲ್ಲಿ ಒಂಟಿ ಚಿನ್ನದ ಬಳೆ ಕಂಡು ಕಣ್ಣು ಮೆಚ್ಚಿಸಿದ್ರು. ಪಕ್ಕಕ್ಕೆ ತಿರುಗಿ ಸೊಸೆಗೇಳಿದ್ರು, ಅಲ್ಲಿ ಆರ್ತಿ, ಇವಳನ್ನ ಯಾರು ಅಂದ್ಕೊಂಡಿಯೇ? ನಿಮ್ಮ ಮಾವನ ತಂಗಿ ಮಗಳು. ಇವಳಮ್ಮ ಇವಳನ್ನ ನಮ್ಮ ಮೂರ್ತಿ ಕೊಡ್ತೀನಿ ಅಂತ ಕುಣಿತಾ ಇದ್ಲು. ನಮ್ಮ ಮೂರ್ತಿ ರಾಜ್ಕುಮಾರನ ಹಾಗಿರೋನು, ಇವಳನ್ನು ಒಪ್ಕೋತಾನ? ಆಗೋದಿಲ್ಲ ಅಂತ ಕಡ್ಡಿ ಎರಡು ತುಂಡು ಮಾಡ್ದಾಗ ಹೇಳಿಬಿಟ್ಟ. ಇವಳಮ್ಮ ಮುನ್ಸ್ಕೊಂಡು ನಮ್ಮನೆಗೆ ಬರೋದನ್ನು ಬಿಟ್ಟೆ ಬಿಟ್ಲು. ನಾನು ಇವಳಮ್ಮಂಗೆ ಯಾವಾಗಲೂ ಹೇಳ್ತಾನೆ ಇದ್ದೆ, ಈ ಹುಡುಗಿನ ಯಾರು ಮದುವೆ ಆಗ್ತಾರೆ, ಜಾಸ್ತಿ ಓದಿಸ್ಬಿಟ್ಟು ಎಲ್ಲಾದರೂ ಕೆಲಸಕ್ಕೆ ಸೇರಿಸ್ತು ಅಂತ. ಅಲ್ಲಿವರೆಗೂ ಯಾವುದು ನನ್ನ ಮಾತು ಕೇಳಲಿಲ್ಲ. ಪುಣ್ಯಕ್ಕೆ ಇದೊಂದು ಮಾತು ಕೇಳಿಬಿಟ್ಟು ಕೆಲಸಕ್ಕೆ ಸೇರಿಸಿದ್ದಾಳೆ ನೋಡು. ಆರ್ತಿ ಅಸಹನೆಯಿಂದ, ಅಮ್ಮ ಪ್ಲೀಸ್ ಸ್ಟಾಪ್ ಮಾಡಿ, ಹಳೆ ಕಾಲದ ಮಾತೆಲ್ಲ ಈಗ ಬೇಡ, ಇವರೇ ಇನ್ನು ಮುಂದೆ ನಿಮ್ಮನ್ನು ನೋಡ್ಕೋಬೇಕಾಗಿರೋರು ಅಂದ್ಲು. ಆಕೆ ವಾಸಂತಿಯತ್ತ ತಿರುಗಿ ನಕ್ರು, ಲೇ ವಾಸಂತಿ, ಇವಳು ನನ್ನ ಸೊಸೆ ಆರ್ತಿ ಕಣೇ, ನಮ್ಮ ಮೂರ್ತಿ ಭಾಳ ಇಷ್ಟಪಟ್ಟು ಇವಳನ್ನು ಮದುವೆ ಮಾಡ್ಕೊಂಡಿದ್ದಾನೆ. ಪಾಪ ಇವಳಿಗೂ ಡಾಕ್ಟ್ರ್ ಹೆಂಡ್ತಿ ಅಲ್ವಾ,
ಅಲ್ಲಿ ಇಲ್ಲಿ ಅಂತ ಓಡಾಟ ಇರುತ್ತೆ. ಅವರು ಇವರು ಫಂಕ್ಷನ್ಗಳಿಗೆ ಕರೀತಾ ಇರ್ತಾರೆ. ಹಾಗಾಗಿ ಮನೆಯಲ್ಲಿ ನಾನೊಬ್ಬಳೆ ಆಗ್ಬಿಡ್ತೀನಲ್ಲ, ಅದಕ್ಕೆ ನಾನೇ ಹೇಳಿದೆ ಇಲ್ಲಿಗೆಲ್ಲಾದರೂ ಸೇರಿಸ್ಬಿಡಮ್ಮ ಅಂತ. ನಮ್ಮ ಮೂರ್ತಿ ಏನು ಬೇಡ ಬೇಡ ಅಂತ ಒದ್ದಾಡ್ಬಿಟ್ಟ ಕಣೆ. ನಿಮ್ಮ ಮಾವ ಹೋದ್ಮೇಲೆ ನಂಗೂ ಒಂಥರ ಬೇಜಾರು ಬಂದುಬಿಟ್ಟಿದೆ. ಈಗಂತೂ ಇಲ್ಲಿಗೆ ಬಂದಿದ್ದು ಒಳ್ಳೆಯದೇ ಆಯಿತು. ಬಿಡು, ಹೇಗೂ ನೀನು ಸಿಕ್ಕಿದ್ಯಾ, ನನ್ನನ್ನು ವಿಶೇಷವಾಗಿ ಗಮನಿಸ್ಕೊಳ್ತೀಯ. ನಿನ್ ತಾನೇ ನಮ್ಮನ್ನೆಲ್ಲ ಬಿಟ್ಟರೆ ಇನ್ಯಾರಿದ್ದಾರೆ ಹೇಳು? ನಾನು ಬೇಕಾದರೆ ನಿಮಗೆ ತಿಂಗಳಿಗೆ 1,000-2,000 ರೂಪಾಯಿ ಎಕ್ಸ್ಟ್ರಾ ಕೊಡಿಸ್ತೀನಿ. ಮೂರ್ತಿಗೆ ಹೇಳಿದ್ರೆ ಸಾಕು, ಅವನೇ ಕೊಡ್ತಾನೆ. ನಿಂಗೂ ಸಣ್ಣ ಪುಟ್ಟ ಖರ್ಚುಗಳಿರ್ತಲ್ವಾ? ವಾಸಂತಿಯ ಮುಖದಲ್ಲಿನ ಮುಗುಳ್ನಗೆ ಮಾಸಿರಲಿಲ್ಲ. ಅವಳು ನಯವಾಗಿ ಹೇಳಿದ್ಲು, ಸಾರಿ, ಹಾಗೆಲ್ಲ ನಾವು ಒಬ್ಬೊಬ್ಬರಿಗೆ ಸ್ಪೆಷಲ್ ಕೇರ್ ಕೊಡೋಕ್ಕಾಗಲ್ಲ ಅಮ್ಮ. ಇಲ್ಲಿ ಎಲ್ಲರೂ ಹೇಗಿರ್ತಾರೋ ಹಾಗೆ ನೀವು ಕೂಡ ಇರಬೇಕಾಗುತ್ತೆ. ಎಲ್ಲರ ಜೊತೆ ಊಟ ತಿಂಡಿ ಎಲ್ಲರ ಜೊತೆ ಮಾತುಕತೆ ಆಡಿಕೊಂಡು ಹೊಂದ್ಕೊಂಡು ಹೋಗಬೇಕಾಗುತ್ತೆ. ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಬಡವರು ಶ್ರೀಮಂತರು ಅನ್ನೋ ಭೇದ ನಾವು ಮಾಡೋದಿಲ್ಲ. ಯಾವ ಸಂಬಂಧ ಕೂಡ ನಾವಿಲ್ಲಿ ನೋಡೋ ಹಾಗಿಲ್ಲ. ರಾಜಮ್ಮನ ಮುಖ ಮುದುರ್ತು. ಆರ್ತಿ, ನನ್ನನ್ನು ಬೇರೆ ಆಶ್ರಮಕ್ಕೆ ಸೇರಿಸ್ಬಿಡೆ. ಇವಳು ಮುಂಚಿಂದೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ ನನ್ನ ಮಗನಿಗೆ ಇವಳನ್ನು ತಂದ್ಕೊಂಡಿಲ್ಲ ಅಂತ ಸಿಟ್ಟು. ಆ ಸಿಟ್ಟನ್ನು ನನ್ನ ಮೇಲೆ ತೀರಿಸ್ಕೊತಾಳೆ. ನಾನು ಪದೇ ಪದೇ ಅವಮಾನ ಮಾಡಿದ್ರೆ ನಾನು ಹೇಗೆ ತಡ್ಕೊಳ್ಳೋದು? ನಾನು ನೀನು ಮುಂಚೆನೆ ಹೇಳಬೇಕಾಗಿತ್ತು, ಇವಳ ಈ ಆಶ್ರಮದ ಹೆಡ್ಡು ಅಂತ. ನಾನಾಗ ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಹೇಳ್ತಾ ಕುರ್ಚಿ ಮೇಲೆ ಕುಸಿದು ಕುಳಿತರು. ಆರ್ತಿ ಏನು ಮಾಡೋದು ಅಂತ ಗೊತ್ತಾಗದೆ ಪೇಚಾಡಿದ್ಲು. ವಾಸಂತಿ ರಾಜಮ್ಮನ ಬಳಿ ಬಂದು ಅವ್ರ ಕೈಗಳನ್ನು ಹಿಡಿದು ಮೃದುವಾಗಿ ಒತ್ತಿದ್ಲು. ನಿಧಾನವಾಗಿ ಹೇಳಿದ್ಲು, ರಾಜತ್ತೆ, ನನಗೆ ನಿಮ್ಮ ಮೇಲೆ ಯಾವ ಸಿಟ್ಟು ಇಲ್ಲ. ಒಂದು ರೀತಿ ನೀವು ನನ್ನ ನಿರಾಕರಿಸಿದ್ದು ಒಳ್ಳೆಯದೇ ಆಯಿತು. ನನ್ನಲ್ಲಿನ ಛಲ ಅಭಿಮಾನ ಇವುಗಳನ್ನೆಲ್ಲ ನಮ್ಮಪ್ಪ ನೀರೆರೆದು ಬೆಳೆಸಿದರು. ಈಗ ನೋಡಿ ನಾನು ಎಷ್ಟು ಬದಲಾಗಿದ್ದೀನಿ. ನಿಮ್ಮನೆ ಸೊಸೆ ಆಗಿದ್ದರೆ ಕೇವಲ ನಿಮ್ಮನೆಗೆ ಮಾತ್ರ ಸೀಮಿತ ಆಗಿರ್ತಾ ಇದ್ದೆ. ನನ್ನ ಬದುಕು ಕೂಡ ನಿಮ್ಮನೆಗೆ ಮಾತ್ರ ಸೀಮಿತ ಆಗಿರ್ತಾ ಇತ್ತು. ಆದರೆ ಈಗ ಈ ವೃದ್ಧಾಶ್ರಮದಲ್ಲಿನ ನೂರಾರು ಅಸಹಾಯಕ ವೃದ್ಧರಿಗೆ ನಾನು ಊರುಗೋಲಾಗಿದ್ದೀನಿ. ಅವರ ಯೋಗಕ್ಷೇಮ, ಅವ್ರ ನಗು, ಅವರ ನೋವುಗಳಲ್ಲಿ ನಾನು ಭಾಗಿಯಾಗ್ತೀನಿ. ಸ್ವಾರ್ಥ ಅಹಂಕಾರ ಇದೆಲ್ಲ ನನ್ನಿಂದ ದೂರ ಆಗ್ಬಿಟ್ಟಿದೆ. ನಾನೀಗ ಒಂಥರ ಸ್ಥಿತಪ್ರಜ್ಞ ಸ್ಥಿತಿನಲ್ಲಿ ಇದ್ದೀನಿ. ನಿಮ್ಮ ಮೇಲೆ ಹಾಟ ಸೇಡ್ ತೀರಿಸ್ಕೊಳ್ಳೋದು ಇದೆಲ್ಲ ನಾನು ಯಾಕೆ ಮಾಡಲಿ ಹೇಳಿ? ಅಷ್ಟಕ್ಕೂ ದೇವರು ನನಗೆ ಏನೂ ಕಡಿಮೆ ಮಾಡಿಲ್ಲ. ಮೂರ್ತಿಗಿಂತ ಚೆನ್ನಾಗಿರೋ ಗಂಡ ಸಿಕ್ಕಿದ್ದಾರೆ, ಅವರು ಕೂಡ ಡಾಕ್ಟ್ರೇ. ಈ ಆಶ್ರಮಕ್ಕೆ ಅವ್ರದ್ದು ಫ್ರೀ ಸರ್ವಿಸ್ಸು, ಜೊತೆಗೆ ನನ್ನೆಲ್ಲ ಚಟುವಟಿಕೆಗೆ ಅವರು ಬೆಂಬಲವಾಗಿದ್ದಾರೆ. ಅವರಿಂದಾಗೆ ನಾನು ಈ ವರ್ಷದ ಆದರ್ಶ ಮಹಿಳೆ ಪ್ರಶಸ್ತಿನ ಪಡ್ಕೊಂಡಿದ್ದೀನಿ. ನನಗಿಬ್ಬರು ಅವಳಿ ಹೆಣ್ಮಕ್ಕಳು ತುಂಬ ಬುದ್ಧಿವಂತರು, ಇರೋದಕ್ಕೆ ಒಳ್ಳೆ ಮನೆ ಇದೆ, ಅಪ್ಪ ಅಮ್ಮ ಕೂಡ ತುಂಬ ಖುಷಿಯಾಗಿದ್ದಾರೆ. ಇದಕ್ಕಿಂತ ನನಗೆ ಇನ್ನೇನು ಬೇಕು ರಾಜತ್ತೆ? ನೂರಾರು ವೃದ್ಧರನ್ನು ಗಮನಿಸುವ ನನಗೆ ನೀವೊಬ್ಬರು ಹೆಚ್ಚಾಗ್ತೀರಾ? ದಯವಿಟ್ಟು ಆ ಕಲ್ಪನೆನ ಮನಸ್ಸಿಂದ ದೂರ ಮಾಡಿ ನಿಮ್ಮದೇ ಆಗಿರಿ ಪ್ಲೀಸ್. ಅವಳ ಮಾತು ಕೇಳಿದ ರಾಜಮ್ಮ ಪೆಚ್ಚಾಗಿದ್ರು. ಅವ್ರ ಮುಖ ಈಗ ಕಳಾಹೀನವಾಗಿತ್ತು. ತಮ್ಮಿಂದ ದೂರ ಬಹುದೂರ ಸರಿದು ಹೋಗ್ತಾ ಇರುವಂಥ ಮಗ ಸೊಸೆ ಮೊಮ್ಮಕ್ಕಳು, ತಾವು ಆಸೆಪಟ್ಟು ಕಟ್ಟಿಸಿದ್ದಂಥ ಮನೆ, ಬೆವರಿಳಿಸಿ ಮಾಡಿಸಿದಂಥ ತೋಟ, ಓಡಾಡಿದ್ದ ಕಾರು, ತನ್ನ ಮಾತು ಕೇಳ್ತಾ ಇದ್ದ ಆಳು ಕಾಳುಗಳು ಎಲ್ಲ ನೆನಪಾದಾಗ ಗಂಟ್ಲು ಕಟ್ಟಿದಂತಾಯಿತು. ಕಣ್ಣು ಮಂಜಾಯಿತು. ಅಹಂನಿಂದ ಬೀಗ್ತಾ ಇದ್ದ ಮನಸ್ಸು ನಿಸ್ಸಹಾಯಕವಾಗಿತ್ತು. ನಾನಿನ್ನು ಬರ್ತೀನಿ ಅಮ್ಮ ಅಂತ ಆರ್ತಿ ಬೆನ್ನು ತಿರುಗಿಸಿ ಹೊರಗೆ ಹೆಜ್ಜೆ ಹಾಕಿದಾಗ ಅದವರೆಗೂ ತಡೆ ಹಿಡಿದಿದ್ದಂಥ ದುಃಖ ಕಟ್ಟೆ ಹಿಡಿದು ಬಂತು. ವಾಸಂತಿ, ನಾನು ನೃತದೃಷ್ಟೆ ಕಣೆಯಮ್ಮ ಅಂತ ಆಕೆ ಮುಖ ಮುಚ್ಚಿ ಅತ್ರು. ವಾಸಂತಿಯವರನ್ನು ಎದೆಗಪ್ಪಿಕೊಂಡು ಸಹೃದಯ ಭಾವದಿಂದ ಸಂತೈಸಿದಳು. ಈಗ ಅವರು ಅವಳ ಪಾಲಿಗೆ ಮಗುವಾಗಿದ್ದರು, ಅವಳ ಪಾಲಿಗೆ ವಾಸಂತಿ ತಾಯಿಯಾಗಿದ್ದಳು. ನಮಸ್ಕಾರ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.